ಇಂಡಿಯಾ ಅಲ್ಲ ಭಾರತದ ಹೆಸರೇ ಅಧಿಕೃತ ಜಿ 20 ಅಲ್ಲಿ ರಾರಾಜಿಸಿದಂತ ಭಾರತದ ಹೆಸರು ಇಡೀ ವಿಶ್ವಕ್ಕೆ ಗೊತ್ತಾಗುವಂತೆ ಮಾಡಿದಂತ ಮೋದಿ ಪ್ರಧಾನಿ ಭಾಷಣದ ಮುಂಭಾಗ ಭಾರತದ ಹೆಸರು ಜಿ 20 ಗೆ ಎಂಟ್ರಿ ಕೊಡದ ಇಂಡಿಯಾ ಭಾರತದ ಮಂಟಪದಲ್ಲಿ ಬರಿ ಭಾರತವೇ ಹೈಲೈಟ್ ಆಗಿದೆ ರಾರಾಜಿಸ್ತಾ ಇದೆ ಇಡೀ ವಿಶ್ವಕ್ಕೆ ಗೊತ್ತಾಗುವಂತೆ ಮಾಡಿದಂತ ಮೋದಿ ಪ್ರಧಾನಿ ಭಾಷಣದ ಮುಂಭಾಗ ಭಾರತದ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ G20 के एंट्री ಕೊಡದಂತ ಇಂಡಿಯಾ ಇಂಡಿಯಾ ಹೆಸರನ್ನ ಎಲ್ಲಿಯೂ ಕೂಡ ಬಳಸಿಲ್ಲ ಅಲ್ಲಿ ಭಾರತದ ಮಂಟಪದಲ್ಲಿ ಬರಿ ಭಾರತವೇ ಹೈಲೈಟ್ ಆಗಿದೆ ರಾರಾಜಿಸ್ತಾ ಇದೆ ಭಾರತ ಅನ್ನುವಂತ ಹೆಸರು ವಿಶ್ವ ನಾಯಕರ ಮುಂದೆಗೆ ಅಧಿಕೃತಗೊಳಿಸಿದ್ರ ಮೋದಿ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿತವಾಗಿದ್ದಂತ ಪ್ರೆಸಿಡೆಂಟ್ ಆಫ್ ಭಾರತ ಈಗ ಇಂಡಿಯಾ ಅಲ್ಲ ಭಾರತ ಅನ್ನೋ ವಿಚಾರಕ್ಕೆ ರಾಜಕೀಯ ಮತ್ತೆ ರೆಕ್ಕೆಪುಕ್ಕ ಬರುವಂತ ಸನ್ನಿವೇಶಗಳು ಮತ್ತೆ ಎದುರಾಗುತ್ತೆ ಯಾಕಂದ್ರೆ ಈ G20 ಶೃಂಗಸಭೆಯಲ್ಲಿ इंडिया अनो पद बल्कि भारत एनुवंत हेसरु अंद्रे भाषण माड्ता इरल्ल प्रधानी नरेंद्र मोदी अवर मुंभाग इंडिया अंत पद बल्कि आगिल्ल भारत एनुवंत हेसरु अल्ली पद बल्कि आगिरुवंतद्दु ई एल्ल निट्टिनल्ल इदन्न नोड्ता इद्रे विश्व नायकर मुंदे अधिकृतवागि भारत एनुवंत आ पद बल्कि इदे निर्णायक अंत हेळि सूचकवागि G20 शृंगसभेयल्लि बळसिद्र प्रधानी नरेंद्र मोदी अंत हेळि इल्लि गोत्तागुवंतद्दु इसी कुरितागी इन्नष्टु डीटेल्स ना कोड्तारे नम्म प्रतिनिधि प्रवीण एस प्रवीण इष्टु दिन इंडिया भारत अन्नुवंत विचार साकष्टु रीतियादंत चर्चेगे ग्रासवागता इद्दु ईग विश्व नायकर मुंदे भारत अन्नुवंत हेसरु हागे आ पदवन्न बळके माड्ता अधिकृतगोळिसिद्र मोदी ಹೌದು ಶ್ವೇತಾ ಏನು ಇವತ್ತು G20 ಸಭೆ ಹೊಸ ಪತಕ್ಕೆ ನಾಂದಿ ಆಗಿದೆ ಅಂತ ಹೇಳಬಹುದು ಆ ಒಂದು ನಿಟ್ಟಿನಲ್ಲಿ ಹಲವು ದೇಶದ ನಾಯಕರು ಇವತ್ತು G20 ಸಭೆಗೆ ಆಗಮಿಸಿದ್ದಾರೆ ನಾವು ನೋಡಿದ್ವಿ ಕೆಲವು ದಿನಗಳಿಂದ ಒಂದು ವಾರಗಳಿಂದ ಎಲ್ಲಾ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಆ ಒಂದು ಹೊರಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿನದಾಗಿ ನಿಯೋಜನೆ ಮಾಡಲಾಗಿತ್ತು ಈಗ ಮೆಟ್ರೋ ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿದ್ದಾರೆ ಏನು 3 ದಿನ ಈ G20 ಸಭೆ ನಡೆಯುತ್ತೆ ಆ ಒಂದು ನಿಟ್ಟಿನಲ್ಲಿ ಸಕಲ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಇವತ್ತು ನಾವು ನಿನ್ನೆ ವಾಲ್ಡಿಮಿರ್ ಪುಟಿನ್ ಅವರು ಕೂಡ ರಷ್ಯಾ ಅಧ್ಯಕ್ಷ ಅವರು ಕೂಡ ಗೈರಾಗಿದ್ದಾರೆ ಇನ್ನು ಚೀನಾ ಅಧ್ಯಕ್ಷ ಜಿನ್ಪಿನ್ ಅವರು ಕೂಡ ಈ ಒಂದು ಸಭೆಗೆ ಗೈರಾಗಿರುವಂತದ್ದು ರಿಷಿ ಸುನಕ್ ಅವರು ಮತ್ತು ಜೋ ಬೈಡನ್ ಅವರು ಕೂಡ ಈ ಒಂದು ಸಭೆಗೆ ನಿನ್ನೆ ಆಗಮಿಸಿದ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಂದಿನ ಕಾರ್ಯಕ್ರಮಗಳು ಏನೆಲ್ಲ ನಡೆಯುತ್ತೆ ಅಂದ್ರೆ ಈ ಒಂದು ನಾವು ಬಳಿಕ 10:30 ರಿಂದ ಮಧ್ಯಾಹ್ನ 1:30 ರವರೆಗೆ ಒಂದು ಅರ್ಥ ಒಂದು ಭೂಮಿ ವಿಷಯದ ಕುರಿತು ಇವರು ಚರ್ಚೆಯನ್ನ ಮಾಡುತ್ತಾರೆ ಈ ಒಂದು ಚರ್ಚೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂದ್ರೆ ಈ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ಯುದ್ಧ ಆಗುತ್ತೆ ಮತ್ತೆ ಭಯೋತ್ಪಾದನೆಯನ್ನ ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು ಅನ್ನೋದನ್ನ ಈ ಒಂದು ವಿಷಯವನ್ನ ಕುರಿತು ಪ್ರಧಾನಿ ಮೋದಿ ಅವರು ಹಲವು ನಾಯಕರ ಜೊತೆ ಚರ್ಚೆಯನ್ನ ಮಾಡುತ್ತಾರೆ ಎಲ್ಲಾ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ ಅದರ ಕುರಿತಾಗಿ ಚರ್ಚೆ ಆಗುತ್ತೆ ಸರಿ ಒಪ್ಪಿಕೊಳ್ಳೋಣ ಆದರೆ ಭಾರತ ಅನ್ನುವಂತ ಆ ಹೆಸರನ್ನ ಮೆನ್ಷನ್ ಮಾಡಿರೋದನ್ನ ನೋಡಿದ್ರೆ ಮತ್ತೆ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗುತ್ತಾ ಚರ್ಚೆಗೆ ಗ್ರಾಸ ಮಾಡ್ಲಿಕ್ಕೇನೆ ಭಾರತ ಅಂತ ಹೇಳಿ ಅವರ ಒಂದು ಅವರ ಮುಂಭಾಗ ಆ ಒಂದು ಪದವನ್ನ ಬಳಕೆ ಮಾಡಿದ್ರ ಹೇಗೆ ಹೌದು ಹೌದು ಎಲ್ಲೋ ಒಂದ ಕಡೆ ಈ ಒಂದು ವಿಚಾರ ನಾವು ಮನಗಾಣಬೇಕಾಗುತ್ತೆ ಯಾಕಂದ್ರೆ ಅವರು ಭಾರತ ಅನ್ನೋ ವಿಷಯವನ್ನ ಈಗಾಗ್ಲೇ ರಾಷ್ಟ್ರಪತಿ ಔತಣ ಕೂಡಕ್ಕೆ ಆ ಒಂದು ಪತ್ರಿಕೆಯಲ್ಲಿ ಕೂಡ ದಿ ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಮೆನ್ಷನ್ ಅನ್ನು ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ನಾಯಕರಿಗೂ ಇಲ್ಲೇ ಗೊತ್ತಾಗ್ಲಿ ಭಾರತ ಅಂತ ನಾವು ಮರುನಾಮಕರಣ ಮಾಡ್ತಾ ಇದೀವಿ ಅಂತ ಮೋದಿ ಅವರು ಈ ಒಂದು ಪ್ರಚಾರ ಪ್ರಸ್ತಾಪವನ್ನ ಮಾಡಬಹುದು ಈ ವಿಚಾರವನ್ನ ಕುರಿತು ಇವತ್ತು ಸಭೆಯಲ್ಲಿ ಆ ಒಂದು ಬೆಳವಣಿಗೆಗಳು ಕಾಣ್ತಾ ಇದೆ ಶ್ವೇತಾ ಎಸ್ ವಿಪಕ್ಷಗಳು ಈಗ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಇಂಡಿಯಾ ನಮ್ಮ ಒಕ್ಕೂಟವೂ ಕೂಡ ಇಂಡಿಯಾ ಇದೆ ಹಾಗೆ ನಾವು ಹಿಂದಿನ ದಿನಗಳಿಂದಲೂ ಕೂಡ ಇಂಡಿಯಾ ಅಂತ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೀತಾ ಬಂದಿದ್ದೀವಿ ಈಗೇನು ಭಾರತ ಅಂತ ನೀವು ಬದಲಾವಣೆ ಮಾಡ್ತೀರಾ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ ವಿಪಕ್ಷಗಳ ಟೀಕೆಯ ಮಧ್ಯೆಯೂ ಕೂಡ ಈಗ ಭಾರತ ಅಂತ ಮೆನ್ಷನ್ ಮಾಡಿದಾರಲ್ಲ ಅಂದ್ರೆ ವಿಪಕ್ಷಗಳ ಮಾತಿಗೆ ಇವರು ಸೊಪ್ಪಾಕಿಲ್ಲ ಅಂತ ಅರ್ಥನ ಹೌದು ಹೌದು ಶ್ವೇತಾ ಈ ವಿಪಕ್ಷಗಳ ಮಾತಿಗೆ ಇವರು ಕೇರ್ ಮಾಡ್ತಾ ಇಲ್ಲ ಎಲ್ಲೋನ್ ಕಡೆ ಇವತ್ತು G20 ಔತಣ ಕೂಟಕ್ಕೂ ಕೂಡ ಕರ್ಗೆವನ್ನ ಕರೆದಿಲ್ಲ ಕರ್ಗೆವರನ್ನ ವಿಪಕ್ಷಗಳ ನಾಯಕರನ್ನ ಕೂಡ ಕರೆದಿಲ್ಲ ಈ ಒಂದು ಔತಣ ಕೂಟಕ್ಕೆ ಎಲ್ಲೋನ್ ಕಡೆ ಅವರನ್ನ ಬಿಟ್ಟು ಇವರು ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಕಂಡುಬರ್ತಾ ಇದೆ ಕರ್ಗೆವರನ್ನ ಕರೆದಿಲ್ಲ ಅನ್ನೋದಕ್ಕೆ ಆಕ್ಷೇಪವನ್ನ ಕೂಡ ಕರ್ಗೆವರು ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕರನ್ನ ಯಾರನ್ನು ಕೂಡ ಈ ಒಂದು ಔತಣ ಕೂಟಕ್ಕೆ ಕರೆದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗ ಇವರೇ ಸ್ವತಂತ್ರವಾಗಿ ಎಲ್ಲಾ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಶ್ವೇತಾ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ